ಜೋಳದ ಬೀಜಗಳು ಚೆನ್ನಾಗಿ ಮೊಳಕೆಯೊಡೆಯಬೇಕು. ನಿಮ್ಮ ಬೆಳೆಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು. ಏಕದಳ ಧಾನ್ಯಗಳ ಬೆಳೆಯಲ್ಲಿ ಉತ್ತಮ ಇಳುವರಿ ಪಡೆಯಬೇಕು. ಡಾಕ್ಟರ್ ಸಾಲ್ ಬೀಜೋಪಚಾರ ಅಜೋಸ್ಪಿರಲಂ ಲಾಭಗಳ ಸುರಿಮಳೆ ಖಚಿತ. ನಮಸ್ಕಾರ ರೈತ ಬಾಂಧವರೇ, ಹಿಂದಿನ ವಿಡಿಯೋದಲ್ಲಿ ನಾನು ಡಾಕ್ಟರ್ ಸಾಲ್ ಬೀಜೋಪಚಾರ ರೈಜೋಬಿಯಂ ಉಪಯೋಗಿಸಿಕೊಂಡು ಹೇಗೆ ದ್ವಿದಳ ಧಾನ್ಯಗಳಲ್ಲಿ ಬೀಜೋಪಚಾರ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟೆ. ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಅಜೋಸ್ಪೈರಲಂ ಉಪಯೋಗಿಸ್ಕೊಳ್ಳೋದು ಹೇಗೆ, ಮತ್ತು ಅದರಿಂದ ಆಗೋ ಪರಿಣಾಮಗಳೇನು, ಮತ್ತು ಯಾವ ಯಾವ ಬೆಳೆಗಳಲ್ಲಿ ಉಪಯೋಗಿಸ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಅಜೋಸ್ಪೈರಲಂ ಇದೇನು, ಅಜೋಸ್ಪೈರಲಂ ಅಂದರೆ ಏನಂತ ನಿಮಗೆಲ್ಲ ರೈತರಿಗೆ ಪ್ರಶ್ನೆಗಳಿರುತ್ತೆ. ಅಜೋಸ್ಪೈರಲಂ ಅಂತಂದರೆ ಇದು ಒಂದು ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ. ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಏನಪ್ಪ, ಇದು ಇಂಗ್ಲೀಷಲ್ಲಿ ಏನೇನೋ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ. ಇದು ಒಂದು ಬ್ಯಾಕ್ಟೀರಿಯಾ, ವಾತಾವರಣದಲ್ಲಿರುವ ಸಾರಜನಕವನ್ನು ಮಣ್ಣಿನಲ್ಲಿ ಸ್ಥಿರೀಕರಣಗೊಳಿಸುತ್ತದೆ. ಸ್ಥಿರೀಕರಣಗೊಳಿಸುವುದಂತ ಏನಂದರೆ ಮಣ್ಣಿನಲ್ಲಿ ಸಾರಜನಕವನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿಯನ್ನು ಅಭಿವೃದ್ಧಿಸುತ್ತದೆ. ಈ ಮಣ್ಣಿನಲ್ಲಿ ಸಾರಜನಕವು ಹೆಚ್ಚಾದಂಗೆ ಬೆಳೆಗಳ ಬೆಳವಣಿಗೆಯು ಅಭಿವೃದ್ಧಿಗೊಳ್ಳುತ್ತದೆ. ಅಭಿವೃದ್ಧಿಗೊಂಡಾಗ ಇಳುವರಿಯು ಹೆಚ್ಚಾಗಿ ಬರುತ್ತದೆ. ನಂತರ ಬೇರುಗಳ ಬೆಳವಣಿಗೆ ಅಥವಾ ರಕ್ಷಣೆಯು ಹೆಚ್ಚಾಗುತ್ತದೆ. ಹೇಗೆ ಹೆಚ್ಚಾಗುತ್ತದೆ? ಇದು ಒಂದು ಜೈವಿಕ ಲೇಪನ ಬೀಜಗಳಿಗೆ ಮಾಡಿದಾಗ ಅಪಕಾರಿ ಶಿಲೀಂಧ್ರಗಳು ಹಾಗೂ ಕೀಟಗಳು ಹಾಗೂ ಬ್ಯಾಕ್ಟೀರಿಯಾಗಳ ಅಡ್ಡ ಪರಿಣಾಮವನ್ನು ಕಡಿಮೆಗೊಳಿಸುತ್ತದೆ. ಈ ಅಡ್ಡ ಪರಿಣಾಮವನ್ನು ಕಡಿಮೆಗೊಳಿಸಿದಾಗ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ರೋಗ ನಿರೋಧಕ ಶಕ್ತಿ ಹೆಚ್ಚಿದಾಗ ಯಾವುದೇ ರೋಗಗಳಾಗಲಿ ಕೀಟಗಳ ಬಾಧೆಗಳಾಗಲಿ ಕಡಿಮೆಯಾಗುತ್ತದೆ. ಆವಾಗ ಅದು ಕಡಿಮೆ ಆದಾಗ ಬೆಳವಣಿಗೆಯು ಹೆಚ್ಚಾಗುತ್ತದೆ. ನಂತರ ಈ ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಅಜೋಸ್ಪೈರಲಂ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಲ್ಲದೆ ಮಣ್ಣಿನಲ್ಲಿ ಪೋಷಕಾಂಶಗಳನ್ನು ಹೆಚ್ಚಿಸುತ್ತದೆ. ಮಣ್ಣಿನಲ್ಲಿ ಸಾವಯವ ಇಂಗಾಲವು ಹೆಚ್ಚಾದಂಗೆ ಮಣ್ಣಿನ ಫಲವತ್ತತೆಯು ಹೆಚ್ಚಾಗುತ್ತದೆ. ಮಣ್ಣಿನ ಫಲವತ್ತತೆಯು ಹೆಚ್ಚಾದಂಗೆ ಗಿಡಗಳ ಅಭಿವೃದ್ಧಿಯು ಹೆಚ್ಚಾಗಿ ಇಳುವರಿಯು ಹೆಚ್ಚಾಗುತ್ತದೆ. ರೈತರ ಇಳುವರಿಯು ಹೆಚ್ಚಾಗುತ್ತದೆ. ಹಾಗೆ ಮತ್ತೆ ಬೇರೆ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸೋದು ನಾವು ನಿಲ್ಲಿಸ್ತೇವೆ. ಹೀಗಾಗಿ ಈ ಸಾವಯವ ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಉಪಯೋಗಿಸೋದ್ರಿಂದ ಖರ್ಚು ಸಹ ಕಡಿಮೆ ಆಗುತ್ತದೆ, ಇಳುವರಿಯೂ ಸಹ ಜಾಸ್ತಿ ಆಗುತ್ತದೆ, ಹಾಗೂ ನಾವು ಜನಗಳಿಗೆ ವಿಷಮುಕ್ತ ಆಹಾರವನ್ನು ನೀಡುವುದರಲ್ಲಿ ಯಶಸ್ವಿಯಾಗುತ್ತೇವೆ. ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಅಜೋಸ್ಪೈರಲಂ ಉಪಯೋಗಿಸ್ಕೊಳ್ಳೋದ್ರಿಂದ ಇಷ್ಟೆಲ್ಲ ಲಾಭಗಳಿವೆ, ನೀವ್ಯಾಕೆ ಉಪಯೋಗಿಸ್ಕೋಬಾರ್ದು? ಈ ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಅಜೋಸ್ಪೈರಲಂ ಯಾವ್ಯಾವ ಬೆಳೆಗಳಿಗೆ ಉಪಯೋಗಿಸ್ಕೋಬೇಕು ಅಂತ ನಿಮಗೆಲ್ಲ ಪ್ರಶ್ನೆ ಇರುತ್ತಲ್ವಾ? ಈ ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಅಜೋಸ್ಪೈರಲಂ ಅನ್ನು ನಾವು ಏಕದಳ ಅಂತಂದ್ರೆ ಯಾವ್ಯಾವ ಅಂತಂದ್ರೆ ರಾಗಿ, ಜೋಳ, ಮೆಕ್ಕೆಜೋಳ ಮತ್ತು ಹಾಗೆ ತರಕಾರಿ ಬೀಜಗಳಿಗೆ ನಾವು ಈ ಬೀಜೋಪಚಾರವನ್ನು ಉಪಯೋಗಿಸ್ಕೋಬೋದು. ಹೇಗೆ ಉಪಯೋಗಿಸ್ಕೋಬೇಕು ಈ ಬೀಜೋಪಚಾರನ ಅಂತಂದರೆ, ನಾ ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಂಗೆ ಈ ವಿಡಿಯೋದಲ್ಲೂ ಹಾಗೆ ಮಾಡೋದು. ಹೇಗೆ ಅಂತಂದರೆ 10-15 kg ಬೀಜಗಳನ್ನು ತೆಗೆದುಕೋಬೇಕು. ಉದಾಹರಣೆಗೆ ಜೋಳ, ಇವಾಗ ಹಿಂಗಾರಿನ ಸಮಯವಾಗಿರೋದ್ರಿಂದ ಎಲ್ಲರೂ ಜೋಳ ಹೇಗೆ ಬೀಜೋಪಚಾರ ಮಾಡೋದಂತ ತುಂಬ ಜನ ಕೇಳ್ತಿದ್ದಾರೆ ಅಲ್ವಾ. ಜೋಳ ಹೇಗೆ ಬೀಜೋಪಚಾರ ಮಾಡೋದಂತಂದರೆ 10-15 kg ಜೋಳದ ಬೀಜಗಳನ್ನು ತೆಗೆದುಕೋಬೇಕು. ಬುಟ್ಟಿಲಿ ತೆಗೆದುಕೊಂಡು ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿ ಅದಕ್ಕೆ ನಮ್ಮ 1 liter ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಅಜೋಸ್ಪೈರಲಂನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಅದರಲ್ಲೇ 20 ನಿಮಿಷ ಅದರಲ್ಲಿ ನೆನೆಲು ಬಿಡಬೇಕು. ಬಿಟ್ಟ ನಂತರ ಒಂದು ನೆರಳಿನಲ್ಲಿ ಪ್ಲಾಸ್ಟಿಕ್ ಹಾಳೆಯನ್ನು ಹಾಸಿಬಿಟ್ಟು ಅದರ ಮೇಲೆ ಈ ಬೀಜಗಳನ್ನು ಹರಡಿ ಒಣಗಿಸ್ಕೋಬೇಕು. ಇದು ಯಾವಾಗ ಮಾಡಬೇಕು? ನಾಳೆ ನೀವು ಬಿತ್ತನೆ ಮಾಡ್ತಿದ್ದೀರಾ ಅಂತಂದರೆ ಅದ್ರ ಹಿಂದಿನ ದಿನ ಮಾಡ್ಕೋಬೋದು. ಎಲ್ಲರೂ ಕೇಳ್ತಿದ್ದೀರ ನಾಳೆ ಮಳೆ ಬಂದರೆ ಏನು ಮಾಡೋದು ಅಂತ. ಇದನ್ನು ನಾವು 2-3 ದಿನಗಳ ಕಾಲ ಇಟ್ಕೋಬೋದು. ಇಟ್ಕೊಂಡು ನಾವು 3 ದಿನಗಳವರೆಗೂ ನಾವು ಬಿತ್ತನೆ ಮಾಡ್ಕೋಬೋದು. ನೋಡಿದ್ರಲ್ಲ ರೈತರೆ, ಈ ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಅಜೋಸ್ಪೈರಲಂ ಉಪಯೋಗಿಸ್ಕೊಂಡು ಏನೇನೆಲ್ಲ ಉಪಯೋಗಗಳಿದೆ ಹಾಗೂ ಅದರಿಂದ ಹೇಗೆ ಮಾಡೋದು ಅಂತ ನೀವೆಲ್ಲ ತಿಳ್ಕೊಂಡ್ರಿ. ನಾನು ಮುಂದಿನ ವಿಡಿಯೋದಲ್ಲಿ ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಅಜೋಸ್ಪೈರಲಂನ ಹೇಗೆ ಉಪಯೋಗಿಸ್ಕೋಬೇಕು ಮತ್ತು ಅದರಿಂದ ಉಪಯೋಗಗಳೇನಂತ ನಾನು ತಿಳಿಸ್ಕೊಡ್ತೀನಿ. ಧನ್ಯವಾದಗಳು. ಡಾಕ್ಟರ್ ಸಾಯಿಲ್ ಬೀಜೋಪಚಾರ, ಬೆಳೆಗಳ ಬಾಳು ಬಂಗಾರ. ಬೆಳೆ ಯಾವುದೇ ಆಗಿರಲಿ, ಡಾಕ್ಟರ್ ಸಾಯಿಲ್ ನಿಮ್ಮ ಸಂಗಾತಿಯಾಗಿರಲಿ.